ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್ ನ ಮ್ಯಾಟರ್. ಏನು ಅಂತಂದ್ರೆ, ಬಿಗ್ ಅಪ್ಡೇಟ್ ಬಂದಿದೆ ಆರ್ ಸಿ ಬಿ ಕಡೆಯಿಂದ. ನಿನ್ನೆ ನಿಮಗೆ ಇನ್ನೂ ಒಂದು ಅಪ್ಡೇಟ್ ಬಂದಿತ್ತು. ಸೊ ಅದರದ್ದು ನೆಕ್ಸ್ಟ್ ಲೆವೆಲ್ ಅಪ್ಡೇಟ್ನ ಇವತ್ತು ಕೊಟ್ಟಿದ್ದಾರೆ ಆರ್ ಸಿ ಬಿ ಅವರು. ಸೊ ಅದೇನಂತಂದ್ರೆ, ಸೊ ನಿನ್ನೆ ಬಂದಿದ್ದ ಅಪ್ಡೇಟ್ ಪ್ರಕಾರ ಅಂದರೆ ಯಾರ್ಯಾರು ಆಗ್ಬೋದು ಆರ್ ಸಿ ಬಿ ಕ್ಯಾಪ್ಟನ್ ಅಂತ ಅನಲೈಸ್ ಮಾಡಿದ್ವಿ. ಅಂದರೆ ಅನ್ಬಾಕ್ಸ್, ಆರ್ ಸಿ ಬಿ ಅನ್ಬಾಕ್ಸ್ ಅಂತ ಬಿಟ್ಟಿದ್ರು. ಸೊ ಕ್ಯಾಪ್ಟನ್ಸಿನ ಅನ್ಬಾಕ್ಸ್ ಮಾಡ್ತಾರೆ ಅಂದರೆ ರಿವೀಲ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಇವ್ರು ಏನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡೋಂಗೆ ಕಾಣಿಸ್ತಾ ಇದ್ದಾರೆ ಇವರು. ಅಂದರೆ ದೊಡ್ಡದಾಗಿ ಪ್ಲ್ಯಾನ್ ಮಾಡಿದ್ದಾರೆ ಇವತ್ತು ಕೊಟ್ಟಿರೋ ಅಪ್ಡೇಟ್ ಪ್ರಕಾರ. ಸೊ ನೋಡ್ತಾ ಇರ್ಬೋದು, ನೀವು ಇಲ್ಲಿ ಸೈಡಲ್ಲಿ ಹಾಕ್ತಾ ಇದ್ದೀನಿ, ನೋಡಿದ್ರೆ ಆಬ್ವಿಯಸ್ಲಿ ಸ್ಪಾಟೆಡ್ ಇನ್ ಬೆಂಗಳೂರು ಅಂತ ಹಾಕ್ಬಿಟ್ಟು. ಸೊ ಒಂದು ನಿಮಗೆ ಒಂಥರ ಚಾಪರ್ ಥರ, ಅದಕ್ಕೆ ಒಂಥರ ನಿಮಗೆ ಆ ಕಂಟೈನರ್ ಇದೆಯಲ್ಲ, ನಿಮಗೆ ಪಬ್ಜಿ ಎಲ್ಲ ಬರುತ್ತೆ ಕಂಟೈನರ್ ನೋಡಿರ್ತೀರಾ. ಸೊ ಆ ಕಂಟೈನರ್ ಥರ ಒಂಥರ ಬಾಕ್ಸ್ ಅಂತ ಅನ್ಕೊಳ್ಳಿ. ಸೊ ಆ ಬಾಕ್ಸ್ನ ತೊಗೊಂಬಂದು ಬೆಂಗಳೂರಲ್ಲಿ ಸ್ಪಾಟ್ ಆಗಿದೆ ಅಂದರೆ ನೀವೇನು ಹುಡ್ಕಕ್ಕೆ ಹೋಗ್ಬಿಡಿ ಬೆಂಗಳೂರಲ್ಲಿ. ಸೊ ಸುಮ್ಮನೆ ಆ ಥರ ಗ್ರಾಫಿಕ್ ಥರ ಸೆಟ್ ಮಾಡಿದ್ರೆ ಅಷ್ಟೇ. ಇವತ್ತು ನಾವು ಆರ್ ಸಿ ಬಿ ಕೊಟ್ಟಿರೋ ಅಪ್ಡೇಟ್ ಪ್ರಕಾರ ಈ ಬಾಕ್ಸಲ್ಲಿ ಅದೇನಿದೆ ಅನ್ನೋದೇ ನಮಗೆ ಕ್ಯೂರಿಯಾಸಿಟಿ ಹುಟ್ಟಿಸಿರೋದು. ಅನ್ಬಾಕ್ಸ್ ಅಂತ ಕರೆಕ್ಟಾಗಿ ಡಿಸಿಷನ್ ಮಾಡಿದರೆ, ನಾವು ಕ್ಯಾಪ್ಟನ್ಸಿನ ಡಿಸೈಡ್ ಮಾಡೋದಕ್ಕೆ ಏನು ಗುರು ಅನ್ಬಾಕ್ಸ್ ಅಂತ ಇಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಇವರು ಕ್ಯಾಪ್ಟನ್ಸಿನ ಡಿಸೈಡ್ ಮಾಡೋದ್ರ ಜೊತೆಗೆ ಇನ್ನೂ ಒಂದು ಏನೋ ದೊಡ್ಡದಾಗೆ ಮಾಡ್ತಾ ಇದ್ದಾರೆ ಆರ್ ಸಿ ಬಿ ಅವರು. ಸೊ ಅದಕ್ಕೆ ಈ ಥರ ಮಾಡ್ತಾ ಇರೋದೆ ಅಂದರೆ, ನಿಮಗೆ ಬರೀ ಕ್ಯಾಪ್ಟನ್ಸಿನ ರಿವೀಲ್ ಮಾಡೋದಕ್ಕೆ ಈ ಥರ ಬಾಕ್ಸ್ ಗಿಕ್ಸ್ ಎಲ್ಲ ಏನೂ ಅಗತ್ಯತೆ ಇರಲಿಲ್ಲ. ಸೊ ಇವರೇನೋ ಡಿಫ್ರೆಂಟಾಗೆ ಏನೋ ಹೇಳೋಕ್ಕೆ ಹೊರಟಿದ್ದಾರೆ ಆರ್ ಸಿ ಬಿ ಅವರು, ಏನೋ ರಿವೀಲ್ ಮಾಡೋದಕ್ಕೆ ಹೊರಟಿದ್ದಾರೆ. ಬಹುಶಃ ಏನು ರಿವೀಲ್ ಮಾಡ್ಬೋದು ಅಂತ ಅಂದರೆ, ಆರ್ ಸಿ ಬಿ ಅವರು ಸೊ ಆರ್ ಸಿ ಬಿ ಹೊಸ ಜರ್ಸಿನ ಸ್ಪಾನ್ಸರ್ ರೆಪ್ರೆಸೆಂಟೇಟಿವ್ಸ್ಗಳನ್ನ, ಸೊ ಎಲ್ಲೆಲ್ಲಿ ಸಿಗುತ್ತೆ ಜರ್ಸಿ ಅನ್ನೋದು ಈ ಸಲ ಅಫಿಷಿಯಲ್ ಆಗಿ ನಿಮ್ಗೆ ಯಾರ್ಯಾರು ತೊಗೊಂಡಿದ್ದಾರೆ ಅಫಿಲಿಯೇಟ್ ಆಗಿ, ಸೊ ಇದನ್ನ ಕನ್ಫರ್ಮ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆರ್ ಸಿ ಬಿ ಕಿಟ್ನ ರಿವೀಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ. ಸೊ ಈ ಬಾಕ್ಸ್ನ ನೋಡ್ತು ಅಂತಲೇ ನನಗೆ ಅದೇ ಥರ ಅನ್ನಿಸ್ತಾ ಇದೆ. ಸೊ ಅನ್ಬಾಕ್ಸಿಂಗ್ ಅಂತಂದರೆ ಅದೇ ಎಸ್ನ ರಿವೀಲ್ ಡೈರೆಕ್ಟಾಗಿ ರಿವೀಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತು ಬಂದಿರೋ ಅಪ್ಡೇಟ್ ಏನು ಅಂತಂದರೆ, ಸ್ಪಾಟೆಡ್ ಇನ್ ಬೆಂಗಳೂರು ಅನ್ನೋ ಥರ ಗ್ರಾಫಿಕ್ಸ್ನ ಸೆಟ್ ಮಾಡಿಬಿಟ್ಟು ವಿ ಆರ್ ಡೂಯಿಂಗ್ ಸಮಥಿಂಗ್ ಎಕ್ಸ್ಟ್ರೀಮ್ಲಿ ಸ್ಪೆಷಲ್ ಫಾರ್ ಅವರ್ ಫ್ಯಾನ್ಸ್. ಅಂದರೆ ಇದು ಫ್ಯಾನ್ಸಿಗೋಸ್ಕರ ಮಾಡ್ತಾ ಇರೋದು. ಬಹುಶಃ ಫ್ಯಾನ್ಸಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತಂದರೆ, ಇದು ಜರ್ಸಿ ಕಿಟ್ ರಿವೀಲ್ ಮಾಡೋದು ಹೆಂಗಿದೆ ಅಂತ. ಸೊ ಬಹುಶಃ ತೊಗೊಳೋ ಥರ ಆರ್ ಸಿ ಬಿ ಫ್ಯಾನ್ಸ್ಗಳು ತೊಗೊಳೋ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಜರ್ಸಿನ ಅದು ಇದು ಎಲ್ಲ, ಸೊ ಬಹುಶಃ ಕೊಟ್ಟರು ಕೊಡ್ಬೋದು ಫ್ರೀಯಾಗಿ ಸ್ವಲ್ಪ ಜರ್ಸಿಗಳನ್ನ, ಸೊ ಆರ್ ಸಿ ಬಿ ಫ್ಯಾನ್ಸ್ಗಳಿಗೋಸ್ಕರ. ನೋಡೋಣ ಏನಾಗುತ್ತೆ ಅಂತ. ಸುಮ್ಮನೆ ನಾನು ಪ್ರಿಡಿಕ್ಟ್ ಮಾಡ್ತಾ ಇರೋದು ಅಷ್ಟೇ. ಈ ಒಂದು ಬಾಕ್ಸ್ನ ನೋಡ್ಬಿಟ್ಟು, ಈ ಒಂದು ಕಂಟೈನರ್ ನೋಡ್ಬಿಟ್ಟು ಏನಿರುತ್ತೆ ಅಪ್ಡೇಟ್ ಅಂತ. ಇಲ್ಲಿ ನೋಡಿ ಮ್ಯಾಮ್, ಆರ್ ಸಿ ಬಿ ಅನ್ಬಾಕ್ಸ್ ಎನ್ ಇಮ್ಮೆನ್ಸಿವ್ ನೊಸ್ಟಲ್ಜಿಕ್ ಫ್ಯೂಚರಿಸ್ಟಿಕ್ ಆರ್ ಸಿ ಬಿ ಎಕ್ಸ್ಪೀರಿಯನ್ಸ್ ಜಸ್ಟ್ ಫಾರ್ ಯು ಅಂತ ಆರ್ ಸಿ ಬಿ ಟ್ಯಾಗ್ಲೈನ್ ಆಗಿ ಕೊಟ್ಟಿದ್ದಾರೆ. ಸೊ ಇದೇನಿರ್ಬೋದು ಅಂತ ಸಿಕ್ಕಾಪಟ್ಟೆ ಡೌಟ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿದೆ. ಸೊ ಏನಿರಬಹುದು ಈ ಬಾಕ್ಸಲ್ಲಿ, ಏನಿರ್ಬೋದು ಈ ಕಂಟೈನರಲ್ಲಿ, ಸೊ ಏನು ಮಾಡ್ತಾರೆ ಚರ್ಚ್ ಸ್ಟ್ರೀಟಲ್ಲಿ, ಸೊ ಅದನ್ನು ಕೂಡ ಹೇಳಿದ್ದಾರೆ ಎಲ್ಲಿ ನಡೀತಿದೆ ಅಂತ. ಚರ್ಚ್ ಸ್ಟ್ರೀಟ್ ಮ್ಯೂಸಿಯಂ ಕ್ರಾಸ್ ರೋಡ್ ಎಮ್ ಜಿ ರೋಡ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ನಡೀತಿದೆ ಈ ಇವೆಂಟು 12ನೇ ತಾರೀಕು ನಡೆಯುತ್ತೆ. ಸೊ ಏನು ಮಾಡ್ತಾರೆ ಅಂತ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದೀವಿ. ಕ್ಯಾಪ್ಟನ್ಶಿಪ್ನ ಅನೌನ್ಸ್ ಮಾಡ್ತಾರೆ, ಅದರ ಜೊತೆ ಆ ಬಾಕ್ಸಲ್ಲಿ ಏನಿದೆ ಗುರು, ಅದಕ್ಕೂ ಇಷ್ಟಕ್ಕೂ ಆ ಬಾಕ್ಸಲ್ಲಿ ಆ ಕಂಟೈನರ್ಲಿ ಏನಿದೆ ಅಂತ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಒಂದು ಅಪ್ಡೇಟ್ ಕೊಟ್ಟಿದ್ರೆ ಆ ಚಾಪರ್ ಬಂದ್ಬಿಟ್ಟು ಲ್ಯಾಂಡ್ ಆಗ್ತಾ ಇದೆ. ಅಂದರೆ ಹೋಗ್ಬಿಟ್ಟು ಹುಡ್ಕಕ್ಕೆ ಹೋಗ್ಬಿಡಿ ಇವತ್ತು ಚರ್ಚ್ ಸ್ಟ್ರೀಟಲ್ಲಿ ಎಮ್ ಜಿ ರೋಡ್ಗೆ ಹೋಗ್ಬಿಟ್ಟು. ಸೊ ಇವತ್ತೆಲ್ಲ ಏನು ಲ್ಯಾಂಡ್ ಆಗಿರೋದಿಲ್ಲ, ಸುಮ್ಮನೆ ಒಂದು ಹಿಂಟ್ ಕೊಟ್ಟಿದ್ದಾರೆ ಅಷ್ಟೇ. ಇವತ್ತು ಆ ಥರ ಅಂದರೆ 12ನೇ ತಾರೀಕು ಈ ಥರ ಒಂದು ಇವೆಂಟ್ ಥರ ಆಗುತ್ತೆ. ಸೊ ಅಲ್ಲಿ ಏನಾದ್ರು ನಾವು ಮಾಡ್ತೀವಿ ಗುರು ಅನ್ನೋ ಥರ ಒಂದು ಹಿಂಟ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಏನಿದೆ ಅನ್ನೋದು ಸಿಕ್ಕಾಪಡೆ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಿದ್ವಿ ನಾವು. ನಿಮಗೇನು ಅನ್ಸುತ್ತೆ ಮ್ಯಾಮ್, ಆ ಕಂಟೈನರಲ್ಲಿ ಏನಿರಬಹುದು, ಆ ಬಾಕ್ಸಲ್ಲಿ ಏನು ತುಂಬಿಕೊಂಡಿರ್ಬೋದು, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡುವ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಲಿಂಕು ಇರುತ್ತೆ, ಫಾಲೋ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಚಿಯರ್ಸ್, ಬಾಯ್.